हाय फ्रेंड्स नमस्कार इवग टाइम आता है इन बेगिन जव ऐल गंटे नोड़ी ना रैल कूतवी एलिफेंट के होली रैल इल्ती बंदू नोड़ताबो मुंबईदू मेन चर्च गेट सेंटर वटे तुम हशवाता है कूड़ा सिंपल नाश्ता तोण अंत ಅಕ್ಕಪಕ್ಕದಲ್ಲಿ ಇನ್ನು ಹೋಟೆಲ್ಗಳು ಓಪನ್ ಆಗಿರಲಿಲ್ಲ ತುಂಬಾ ಜಾಗ ಹುಡುಕಾದ ಮೇಲೆ ಇಲ್ಲಿ ನೋಡಿ ಒಂದು ಸಣ್ಣ ಹೋಟೆಲ್ ಸಿಕ್ತು ನಾನು ಇಡ್ಲಿ ತಿಂದೆ ಮತ್ತೆ ನಾವು ಮೂರು ಜನ ಮಿಸಲ್ ಪಾವ್ನ ತಿಂದ್ರು ಫೈನಲಿ ನೋಡಿ ಗೇಟ್ವೇ ಆಫ್ ಇಂಡಿಯಾಗೆ ಬಂದ್ವಿ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಇಷ್ಟವಾದ ಜಾಗ ಅಂತಲೇ ಹೇಳಬಹುದು ಯಾರೇ ಮುಂಬೈಗೆ ಅಂತ ಬಂದರೂ ಕೂಡ ಈ ಜಾಗ ಮಾತ್ರ ಯಾರು ಕೂಡ ಮಿಸ್ ಮಾಡೋದಿಲ್ಲ ಎದುರುಗಡೆ ನೋಡಿ ಹೊಸ ತಾಜ್ ಮತ್ತೆ ಹಳೆ ತಾಜ್ ಎರಡು ತಾಜ್ ಹೋಟೆಲ್ಗಳು ಕೋವಿಡ್ ಆದ ಮೇಲೆ ಲಾಕ್ಡೌನ್ ಇಲ್ಲ ಅಂದ್ರೆ ಸೆಕೆಂಡ್ ಲಾಕ್ಡೌನ್ ಓಪನ್ ಆದ ಮೇಲೆ ಫಸ್ಟ್ ಒನ್ ಡೇ ಟ್ರಿಪ್ ಅಂತ ಹಾಕಿದ್ದು ನಾವು ಇಲ್ಲಿಗೆ ನೋಡಿ ತುಂಬಾನೇ ಖುಷಿ ಆಗ್ತಾ ಇತ್ತು ಮಕ್ಕಳಿಗೆ ಮತ್ತೆ ನಮಗೆ ಬಂದಿ ಒಂದು 4-5 ವರ್ಷ ಆಗಿತ್ತು ಹಾಗೇನೇ ಸ್ವಲ್ಪ ನೋಡ್ದು ನೋಡಾದ ಮೇಲೆ ಟಿಕೆಟ್ ತಗೊಂಡು ನಮ್ಮ ಮೂರು ಜನಕ್ಕೆ ಫುಲ್ ಟಿಕೆಟ್ ಖುಷ್ಕೆ ಹಾಫ್ ಟಿಕೆಟ್ ಟಿಕೆಟ್ ತಗೊಂಡಿದ್ದ ಆದ ಮೇಲೆ ಮೊದಲನೇ ಗೇಟ್ ನಲ್ಲಿ ಕೂತ್ಕೋಬೇಕಾಗುತ್ತೆ ಎಲಿಫೆಂಟಾ ಕ್ಯೂಗೆ ಪೋರ್ಟ್ನಲ್ಲೆಲ್ಲ ಬಂದು ಕೂತಿದ್ದೀವಿ ಎಷ್ಟೊತ್ತಿಗೆ ಹೊರಡುತ್ತೋ ಗೊತ್ತಿಲ್ಲ ತುಂಬನೇ ಖುಷಿ ಆಗ್ತಾ ಇದೆ ನಮ್ಮ ಮಕ್ಕಳಿಗೆ ಅಂತೂ ತುಂಬನೇ ಖುಷಿ ಆಗ್ತಿದೆ ಆದರೆ ಬಿಸಿಲು ಮಾತ್ರ ತುಂಬನೇ ಇದೆ ಇನ್ನೂ ಸ್ವಲ್ಪ ಬೇಗ ಬರಬೇಕಾಗಿತ್ತು ನಾವು ಎಷ್ಟೇ ಬೇಗ ಹೊರಟಿದ್ರು ಇಷ್ಟೊತ್ತು ಆಗೇ ಬಿಡ್ತು ತೋರಿಸ್ತೀನಿ ಇಲ್ಲಿ ಪಪ್ಪ ಇಲ್ಲಿ ಕೂತಿದ್ದಾರೆ ಅಲ್ಲಿ ಎರಡು ಮೂರು ಗೇಟ್ ಇರುತ್ತೆ ಅದರಲ್ಲಿ ಫಸ್ಟ್ನೇ ಗೇಟಲ್ಲಿ ಎಲಿಫೆಂಟಾ ಕೇವ್ಗೆ ಹೋಗೋದು ಗೇಟ್ ಇರುತ್ತೆ ಮತ್ತು ಆ ನಾಲ್ಕಡೆ ಗೇಟಿಗೆ ಅಲಿಬಾಗ್ ಹೋಗೋದಿರುತ್ತೆ ನೀವು ಕೇಳ್ಕೊಂಡು ಹತ್ತಬೇಕಾಗುತ್ತೆ ಫ್ರೆಂಡ್ಸ್ ಯಾರಾದರೂ ಕೂಡ ಕರ್ನಾಟಕದಿಂದ ಮುಂಬೈಗೆ ಬರ್ತೀರಿ ಅಂತಂದರೆ ಈ ಪ್ಲೇಸ್ನ ಮಾತ್ರ ಮಿಸ್ ಮಾಡಬೇಡಿ ಎಲಿಫೆಂಟಾ ಕೇವ್ನ ತುಂಬಾ ಚೆನ್ನಾಗಿದೆ ಜಾಗ ಬನ್ನಿ ಮುಂದೆ ನೀವೇ ನೋಡ್ಬೋದು ನೋಡಿ ಈಗ ಬೋಟ್ ಹೊರಡ್ತು ಆ್ಯಕ್ಚುಲಿ ಇದಕ್ಕೆ ಬೋಟ್ ಅನ್ನೋದಿಲ್ಲ ಫೆರಿ ಅಂತ ಹೇಳ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವ್ಯೂ ಅಂತ ಒನ್ ಡೇ ಟ್ರಿಪ್ಪಿಗೆ ಫ್ಯಾಮಿಲಿ ಜೊತೆ ಬರಲಿಕ್ಕೆ ಬೆಸ್ಟ್ ಜಾಗ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೀವು ಏನಾದರೂ ಕೂಡ ಹೋಗಬೇಕು ಅಂತ ಅನಿಸಿದರೆ ಬೆಳಗಿನ ಜಾವ ಸ್ವಲ್ಪ ಬೇಗ ಹೊರಡಿ ಅರ್ಧ ಗಂಟೆಗೂ ಕೂಡ ಒಂದೊಂದು ಫೆರಿ ಹೊರಡ್ತಾ ಇರುತ್ತೆ ಮತ್ತು ಎಲ್ಲ ಜನಗಳು ಕೂಡ ಬಂದು ಅಂದರೆ ತುಂಬ ಹೋಗೋವರೆಗೂ ಕೂಡ ಫೆರಿ ಹೊರಡೋದಿಲ್ಲ ಎಷ್ಟು ಖುಷಿ ಆಗ್ತಿತ್ತು ಅಂತಂದರೆ ಫ್ರೆಂಡ್ಸ್ ಸಮುದ್ರದ ಮಧ್ಯ ಎಷ್ಟು ಬಿಸಿಲಿತ್ತು ಆದರೂ ಕೂಡ ಬಿಸಿಲು ಅಂತ ಕಾಣಿಸ್ತಿರ್ಲಿಲ್ಲ ನೀರು ಮತ್ತು ಪಕ್ಷಿಗಳ ಹಾರಾಟ ಮತ್ತು ತುಂಬ ಜನ ಪಕ್ಷಿಗಳಿಗೆ ಏನೇನಾದರೂ ಸಹ ಚಿಪ್ಸು ಅದೆಲ್ಲನೂ ಕೂಡ ಎಸಿತಾ ಇದ್ದರು ನಾವು ತೊಗೊಂಡು ಎಸ್ತೋ ನೋಡಿ ಅಲ್ಲಿ ಬಂದ್ಬಿಟ್ಟು ಕೈ ಹತ್ರನೇ ಬಂದು ತಿನ್ಕೊಂಡು ಹೋಗ್ತಾ ಇದ್ದೋ ನೋಡಿ ಶಿವು ಅವರು ಎಸಿತಾ ಇದ್ದಾರೆ ತುಂಬ ಖುಷಿ ಆಗ್ತಾ ಇತ್ತು ಅದರಲ್ಲೂ ಕೂಡ ಲಾಕ್ಡೌನ್ ಆದಮೇಲೆ 2 ವರ್ಷದಿಂದ ನಾವೆಲ್ಲೂ ಕೂಡ ಹೊರಗಡೆ ಓಡಾಡೋಕ್ಕೆ ಹೋಗೇ ಇರಲಿಲ್ಲ ಇದೇ ಫಸ್ಟು ಅಂತಲೇ ಹೇಳ್ಬೋದು ಅಂದರೆ ಒನ್ ಡೇ ಫುಲ್ ಟ್ರಿಪ್ ಹೋಗಿದ್ದು ಹಾಗಾಗಿ ನಮ್ಮ ಮಕ್ಕಳಿಗೆ ನಮಗೆಲ್ಲ ತುಂಬ ಖುಷಿ ಆಯ್ತಾ ಇತ್ತು ಫ್ರೆಂಡ್ಸ್ ಈ ವ್ಯೂನ ನೀವು ಕೂಡ ನೋಡಿ ಎಂಜಾಯ್ ಮಾಡ್ತಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇನ್ನೊಂದು ಹೇಳ್ತೀನಿ ಮುಂಬೈಗೆ ನಾನು ಮದುವೆ ಮಾಡ್ಕೊಂಡು ಬಂದು 18 ವರ್ಷ ಆಯಿತು 18 ವರ್ಷದಿಂದಲೂ ಕೂಡ ಹೋಗೋಣ ಅಂತ ಅಂದ್ಕೋತಲೇ ಇದ್ದು ಅಂದರೆ ಏನೋ ಒಂಥರ ಭಯ ಆಯ್ತಿತ್ತು ಆ ಸಮುದ್ರ ಮಧ್ಯದಲ್ಲಿ ಹೋಗಬೇಕು 1 ಅವರ್ ಜರ್ನಿ ಏನೋ ಎಂತೋ ಯಾರೋ ಬಂದುಬಿಡ್ತಾರೇನೋ ಅಂತ ಏನೋ ಒಂಥರ ಮನಸ್ಸಿಗಲಿ ತುಂಬಾ ಭಯ ಇತ್ತು ಆದರೂ ಕೂಡ ನಾವು ಧೈರ್ಯ ಮಾಡ್ಕೊಂಡು ಹೋದೋ ಆದರೆ ಹೋಗಿ ಅಲ್ಲಿ ಕೂತ್ಕೊಳ್ಳೋವರಿಗೆ ಅಷ್ಟೇ ಆ ಫೆರಿ ಮೇಲೆ ಆಮೇಲೆ ಭಯ ಗಿಯ ಏನೂ ಇರೋದಿಲ್ಲ ನೀವಲ್ಲಿ ನೋಡ್ತಾ ಇರ್ಬೋದು ಹೋಗೋ ರಸ್ತೆನಲ್ಲಂತೂ ಈಗ ನೋಡಿ ನಾವು ರಸ್ತೆನಲ್ಲಿ ಹೋಗಬೇಕಾದ್ರೆ ಅಲ್ಲಲ್ಲೇ ಅಲ್ಲಲ್ಲೇ ಬಸ್ಗಳು ಹೇಗೆ ಅಂದರೆ ವೆಹಿಕಲ್ಸ್ ಹೇಗೆ ಸಿಗ್ತಾ ಇರ್ತವೋ ಹಾಗೆಯೇ ಇಲ್ಲೂ ಕೂಡ ಅಲ್ಲಲ್ಲೇ ಅಲ್ಲಲ್ಲೇ ಬೋಟ್ಗಳು ಎಲ್ಲ ಸಿಗ್ತಾ ಇದ್ದವು ನೋಡಿಯಲ್ಲಿ ನಾವು ಈಗ ಆ ಬೆಟ್ಟದ ಹತ್ರ ಹೋಗಬೇಕು ನಮ್ಮ ಮಕ್ಕಳು ಫೆರಿ ಮೇಲ್ ಕೂತ್ಕೋಬೇಕು ಅಂದರು ಅದಕ್ಕೆ ನಾವು ಮೇಲ್ಗಡೆ ಟಿಕೆಟ್ ತೊಗೊಂಡಿದ್ದು ಇಲ್ಲಂತೂ ಮೇಲುಗಡೆ ಇನ್ನೂ ತುಂಬ ಖುಷಿ ಆಗ್ತಾ ಇತ್ತು ನೋಡಲಿಕ್ಕೆ ಮತ್ತು ಎಷ್ಟು ಬಿಸಿಲಿತ್ತು ಗೊತ್ತರ ನಾನು ಆ ಮಾತನ್ನ ಮತ್ತೆ ಮತ್ತೆ ಹೇಳ್ತಿದ್ದೀನಿ ಆ ಬಿಸಿಲಲ್ಲೂ ಕೂಡ ಏನೋ ಒಂಥರ ಖುಷಿ ಅನ್ನಿಸ್ತಿತ್ತು ನೋಡಿ ಫೈನಲಿ ಎಲಿಫೆಂಟಾ ಕೇವ್ ಐಲ್ಯಾಂಡು ಅಲ್ಲಿ ಕಾಣಿಸ್ತಾ ಇದೆ ಈಗ ಅಲ್ಲಿಗೆ ನಾವು ಹೋಗಬೇಕು ಪೂರ್ಣ 1 ಅವರ್ ಜರ್ನಿ ಅಂತಲೇ ಹೇಳ್ಬೋದು ಹೋಗ್ಲಿಕ್ಕೆ 1 ಗಂಟೆ ಬರ್ಲಿಕ್ಕೆ 1 ಗಂಟೆ ನೋಡಿ ಆ ಕಡೆಯಿಂದ ಬಂದು ಈಗಾಗಲೇ ಎಷ್ಟೊಂದು ಫೆರಿಗಳು ನಿಂತಿದ್ದಾವೆ ಈ ಕಡೆಯಿಂದ ವಾಪಸ್ ಜನಗಳನ್ನ ಕರ್ಕೊಂಡು ಹೋಗ್ಲಿಕ್ಕೆ ಅಂದ್ಬಿಟ್ಟು ಫ್ರೆಂಡ್ಸ್ ನಾವು ಮನೆಯಿಂದ ಆಟೋ ರಿಕ್ಷಾದಲ್ಲಿ ಕೂತ್ಕೊಂಡು ರೈಲ್ನಲ್ಲಿ ಕೂತ್ಕೊಂಡು ಮತ್ತು ರೈಲಿಂದ ಚರ್ಚಿಗೇಟ್ನಲ್ಲಿ ಇಳಿದ್ವು ಈಗ ಚರ್ಚಿಗೇಟಿಂದ
ಫೇರಿನಲ್ಲಿ ಬಂದು ಈಗ ಫೇರಿ ಇಳಿದ್ಬಿಟ್ಟು ಈಗ ನಾವು ಟಾಯ್ ಟ್ರೈನಲ್ಲಿ ಕೂತಿದ್ದೀವಿ. ಟಾಯ್ ಟ್ರೈನಲ್ಲಿ ಕೂತ್ಕೊಂಡು ಹೋಗೋಂಥ ಖುಷಿನೇ ಒಂಥರ ಬೇರೆ. ಸಮುದ್ರ ಆ ಕಡೆಯೂ ಸಮುದ್ರ, ಈ ಕಡೆಯೂ ಸಮುದ್ರ, ಒಂಥರ ಚಿಕ್ಕ ಮಕ್ಕಳಿನಲ್ಲಿ ನಾವು ಜಾತ್ರೆಯಲ್ಲಿ ಕೂತ್ಕೋತೀವಲ್ಲ ಟಾಯ್ ಟ್ರೈನಲ್ಲಿ, ಆ ರೀತಿ ಫೀಲಿಂಗ್ ಆಗ್ತಾಯಿತ್ತು. ತುಂಬಾ ಖುಷಿ ಆಗ್ತಾಯಿತ್ತು. ಫ್ರೆಂಡ್ಸ್ ಈಗ ಒಳಗಡೆ ಬಂದಾದಮೇಲೆ ಇಲ್ಲಾಂದ್ರೂ ಕೂಡ ಒಂದು 800 ಮೆಟ್ಲತ್ತಿ ಬರಬೇಕಾಗ್ತದೆ. ಮೆಟ್ಲು ಅಂತಂದರೆ ನೋಡಿ ಹೀಗಿರ್ತದೆ, ಉದ್ದುದ್ದ ಮೆಟ್ಲುಗಳು. ಈಗ ನೋಡಿ ಫೈನಲಿ ನಾವು ಮೇಲಿಗೆ ಬಂದಿದ್ದಾಯಿತು. ಮೇಲೂ ಕೂಡ ಟಿಕೆಟ್ನ ತೊಗೋಬೇಕಾಗುತ್ತೆ. ಟಿಕೆಟ್ದು ರೈಟು ನಿಮಗೆ ಅಲ್ಲಿ ಫೋಟೋ ಕ್ಲಿಕ್ ಮಾಡಾಕಿದೆ, ನೋಡ್ಬೋದು. ಈ ಊರಿನ ಹೆಸರು ಬಂದು ಘಾರಾಪುರಿ ಅಂತ. ಇಲ್ಲಿ ತುಂಬ ರಾಜ ಮನೆತನಗಳು ಆಳಿದ್ದಾರೆ ಫ್ರೆಂಡ್ಸ್. ಅವರು ಯಾರ್ಯಾರು ಅಂದರೆ ಮೌರ್ಯರು ಅಂದರೆ ಕಲ್ಯಾಣ, ತ್ರಿಕೂಟ ಬಾದಾಮಿ, ಸಿಲ್ಲಾರಾಜ್ ರಾಷ್ಟ್ರಕೂಟ, ರಾಷ್ಟ್ರಕೂಟ ಕಲ್ಯಾಣಿ, ಮತ್ತು ಯಾದವಾಸು, ದೇವಗಿರಿ, ತುಂಬ ಹೀಗೇ ತುಂಬ ರಾಜಮನೆತನಗಳು ಆಳಿದ್ದಾರೆ ಫ್ರೆಂಡ್ಸ್. ಮತ್ತು ಇನ್ನು ನಮ್ಮ ಕರ್ನಾಟಕದಲ್ಲೂ ಕೂಡ ಇಲ್ಲಿ ಆಳ್ವಿಕೆ ಮಾಡಿದ್ದಾರೆ. ಲಾಸ್ಟಿಗೆ ಬಂದಿದ್ದು ಪೋರ್ಚುಗೀಸರು. ಅವರು ಫಸ್ಟ್ ಇಲ್ಲಿಗೆ ಬಂದಾಗ ಒಂದು ಎಲಿಫೆಂಟು ನೋಡಿದ್ರಂತೆ ಫಸ್ಟು, ಅದಕ್ಕೆ ಈ ಜಾಗಕ್ಕೆ ಎಲಿಫೆಂಟ ಕೇವ್ ಅಂತ ಅಂದ್ಬಿಟ್ಟು ಹೆಸರು ಕೊಟ್ಟಿದ್ದಾರೆ. ಮತ್ತು ಒಂದು ಎಲಿಫೆಂಟು ಈಗಲೂ ಕೂಡ ಇದೆ ಮುಂಬೈ ಬಾಯ್ಕಳ ಜೀಜಾಬಾಯಿ ಭೋಸ್ಲೆ ಉದ್ಯಾನವನದಲ್ಲಿ ಈಗಲೂ ಕೂಡ ಇದೆ. ಮತ್ತು ಅದಕ್ಕೆ ವಿಕ್ಟೋರಿಯಾ ಗಾರ್ಡನ್ ಅಂತಲೂ ಕೂಡ ಕರೀತಾರೆ. ಫ್ರೆಂಡ್ಸ್ ನಾನು ಇಲ್ಲಿ ಮಾತಾಡ್ಕೊಂಡೇ ಹೋಗ್ತಾ ಇದ್ದೀನಿ, ಏಕೆಂದರೆ ನಿಮಗೆ ಕೆಲವೊಂದು ಮಾಹಿತಿಗಳನ್ನ ಕೊಡಲೇಬೇಕು. ಆದರೆ ನನ್ನ ಹತ್ರ ಅಷ್ಟು ವೀಡಿಯೋಸ್ಗಳಿಲ್ಲ, ಹಾಗಾಗಿ ನನ್ನ ಹತ್ರ ಯಾವ ವೀಡಿಯೋ ಇದೆಯೋ ಅದೇ ವೀಡಿಯೋ ಹಾಕ್ಬಿಟ್ಟು ಕೆಲವೊಂದು ಮಾಹಿತಿಗಳನ್ನ ಕೊಡ್ತಾ ಇದ್ದೀನಿ. ಜಾಗ ನೋಡೋದ್ರ ಜೊತೆಗೆ ಅಪ್ಪ ಮಕ್ಕಳು ಕಾಂಪಿಟೇಷನು ಕೂಡ ನಡೆದು ಮಧ್ಯೆ ಮಧ್ಯೆ 1987 ಯುನೆಸ್ಕೋ ಅವರು ವಿಶ್ವ ಪರಂಪರೆಯ ತಾಣ ಅಂತಲೂ ಕೂಡ ಇದನ್ನು ಘೋಷಣೆ ಮಾಡಿದ್ದಾರೆ. ಫ್ರೆಂಡ್ಸ್ ನೀವು ಹಾಗೆಯೇ ಜ್ಞಾನ ಇಟ್ಟು ಅದು ಶಿಲೆಗಳೆಲ್ಲನೂ ಕೂಡ ನೋಡಿ, ಆ ಪೋರ್ಚುಗೀಸರು ಎಷ್ಟು ವಿಕಾರವಾಗಿ ಅವರು ಗನ್ನಲ್ಲಿ ಶೂಟ್ ಮಾಡಿದ್ದಾರೆ ಅಂದರೆ ಒಂದು ವಿಗ್ರಹಗಳು ಕೂಡ ಸರಿಯಾಗಿಲ್ಲ. ಒಂದಕ್ಕೆ ಕೈ ಇಲ್ಲ, ಒಂದಕ್ಕೆ ಕಾಲಿಲ್ಲ, ಹೀಗೆ ಒಂದು ವಿಗ್ರಹನೂ ಕೂಡ ಅಲ್ಲಿ ಸಿಗೋದಿಲ್ಲ ಫ್ರೆಂಡ್ಸ್. ಇದೆಲ್ಲ ಕೂಡ ಸರಿಯಾದ ರೀತಿಯಲ್ಲಿ ಕಟ್ಟಿ ನಿಲ್ತಿದ್ರೆ ನಮ್ಮದು ಇಡೀ ನಮ್ಮ ಇಂಡಿಯಾಗೇ ಮೊದಲನೇ ಸ್ಥಾನ ಆಯ್ತಿತ್ತೇನೋ ಈಶ್ವರ ದೇವಸ್ಥಾನ. ಇಲ್ಲಿ ಪ್ರತಿಯೊಂದು ಕೂಡ ಈಶ್ವರ ಫ್ಯಾಮಿಲಿಗೆ ಸಂಬಂಧಪಟ್ಟಿದ್ದು, ಅಂದರೆ ಈಶ್ವರ ಪಾರ್ವತಿ ಜೊತೆ ಹೇಗೆ ಮದುವೆ ಆದರು, ಮತ್ತು ಅವ್ರ ಮಕ್ಕಳುಗಳು ಅವರು ಅದು ಸಪ್ತಪತಿನ ಹೇಗೆ ತುಣಿದ್ರು, ಮತ್ತು ಯಾವ್ಯಾವ ದೇವತೆಗಳು ಅವ್ರನ್ನ ಆಶೀರ್ವಾದ ಮಾಡಿದರು, ಅದೆಲ್ಲ ಫುಲ್ಲು ಕೆತ್ತನೆಯಿಂದ ತೋರಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ನೀವಲ್ಲಿ ನೋಡ್ಬೋದು ಪ್ರತಿಯೊಂದನ್ನು ಜ್ಞಾನ ಇಟ್ಟು ನೋಡಿ ನೋಡಿ. ಇದೊಂಥರ ಗುಹೆ ಥರ ಕೆತ್ತಿದ್ದಾರೆ, ಆದರೆ ಅಲ್ಲಿ ಏನೂ ಕೂಡ ಇಲ್ಲ, ಫುಲ್ ಖಾಲಿ ಇದೆ. ಮತ್ತು ಕೆಲವೊಂದು ಗುಹೆಗಳಲ್ಲಿ ಲಿಂಗಗಳಿದೆ. ನಾವಿಲ್ಲಿಗೆ ಬರಬೇಕಾದ್ರೆ ತುಂಬ ಖುಷಿಯಾಗಿ ಬಂದೋ, ಏಕೆಂದರೆ ಸಮುದ್ರದ ಮಧ್ಯ ಫೆರಿ ಮೇಲೆ ಮತ್ತು ಟಾಯ್ ಟ್ರೈನ್ ಮೇಲೆಲ್ಲ. ಆದರೆ ಇಲ್ಲಿಗೆ ಬಂದಮೇಲೆ ಕೂಡ ತುಂಬಾ ಖುಷಿಯಾಗುತ್ತೆ. ಒಂಥರ ಯಾವುದೇ ರೀತಿ ವೆಹಿಕಲ್ಸ್ ಇಲ್ಲ ಇಲ್ಲಂತೂ, ಬಸ್ಸು ಕಾರು ಅದು ಯಾವುದೇ ರೀತಿ ವೆಹಿಕಲ್ಸ್ಗಳು ಇಲ್ಲಿ ಇಲ್ಲ. ಒಂಥರ ಶಾಂತವಾದ ಜಾಗ, ಒಳ್ಳೆ ವಾತಾವರಣ, ಒಂದೇ ಟ್ರಿಪ್ಪಿಗೆ ಬೆಸ್ಟ್ ಅಂತಲೂ ಕೂಡ ಹೇಳ್ಬೋದು. ಆದರೆ ಇಲ್ಲಿ ಎಲ್ಲ ಮಾಡಿದಾರಲ್ಲ ಅದೆಲ್ಲನೂ ಕೂಡ ನಾಶನ. ಅದನ್ನ ನೋಡಿದ್ರೆ ಏನೋ ಒಂಥರ ಬೇಜಾರಾಗುತ್ತೆ. ಈ ಜಾಗನ ಏನು ಕೂಡ ಸರ್ಕಾರ ಇಂಪ್ರೂವ್ ಮಾಡಲಿಕ್ಕೆ ಅಂದರೆ ಮುಂದುವರೆಸಲಿಕ್ಕೆ ಪ್ರಯತ್ನ ಪಟ್ಟಿಲ್ಲ. ಅಂದರೆ ಏನಿದೆಯೋ ಅದನ್ನೇ ಕೂಡ ನೀಟಾಗಿ ಕಾಪಾಡ್ಕೊಂಡು ಬರ್ತಾ ಇದೆ. ತುಂಬ ಜನ ಇಲ್ಲಿ ಬರ್ತಾರೆ ಟೂರಿಸ್ಟ್ಗಳು ನೋಡಲಿಕ್ಕೆ. ನೀವು ನೋಡ್ಬೋದು ಎಲ್ಲ ಫುಲ್ಲು ಹೇಗೆಲ್ಲ ಶೂಟ್ ಮಾಡಿದ್ದಾರೆ ಅಂದರೆ ಫ್ರೆಂಡ್ಸ್ ನೋಡ್ಲಿಕ್ಕೆ ಆಗೋದಿಲ್ಲ. ನಿಜವಾಗ್ಲೂ ಒಂಥರ ಮನಸ್ಸಿಗೆ ತುಂಬ ಬೇಜಾರಾಗ್ತದೆ. ಅವ್ರಿಗೆ ಇನ್ನೆಷ್ಟು ಮನಸ್ಸಿನಲ್ಲಿ ದ್ವೇಷ ಇತ್ತೇನಪ್ಪ ಅಂತ ಅನ್ನಿಸ್ಬಿಡುತ್ತೆ ನಮ್ಮ ಇಂಡಿಯಾದ ಮೇಲೆ. ನೋಡಿ ಇಲ್ಲಿ ಕಾಲುಗಳು, ಮುಖ, ಪ್ರತಿಯೊಂದೂ ಒಂಥರ ವಿಕಾರವಾಗಿ ಶೂಟ್ ಮಾಡಿದ್ದಾರೆ ಗನ್ನಲ್ಲಿ. ಮತ್ತು ಇನ್ನೊಂದೇನು ಅಂದರೆ ನಮ್ಮ ಕರ್ನಾಟಕ ರಾಜಮನೆತನಗಳು ಕೂಡ ಇಲ್ಲಿ ಆಳ್ವಿಕೆ ಮಾಡಿದ್ದಾರೆ. ಈ ಐಲ್ಯಾಂಡಲ್ಲಿ 3 ಊರುಗಳಿದ್ದಾವೆ. ಆ 3 ಊರುಗಳದ್ದು ಕುಲಕಸುಬು ಅಂತಂದರೆ ವ್ಯವಸಾಯನೂ ಕೂಡ ಮಾಡ್ತಾರೆ, ಮೀನುಗಾರಿಕೆ, ಮತ್ತು ಜೊತೆಗೆ ಇಲ್ಲಿ ವ್ಯಾಪಾರ ಮಾಡ್ತಾರೆ, ಹೋಟೆಲ್ಸ್ಗಳು ಇಟ್ಕೊಂಡಿದ್ದಾರೆ. ಇಲ್ಲಿ ಟೂರಿಸ್ಟ್ಗಳು ಬರೋದ್ರಿಂದ ವ್ಯಾಪಾರನೂ ಕೂಡ ತುಂಬ ಚೆನ್ನಾಗಿ ಆಗ್ತಾಯಿರುತ್ತೆ, ಮತ್ತು ಜೊತೆಗೆ ಸ್ವಲ್ಪ ಕಾಸ್ಟ್ಲಿ ಕೂಡ. ಫ್ರೆಂಡ್ಸ್ ಈ ಕೆತ್ತನೆ ಬಂದು ಈಶ್ವರ ಪಾರ್ವತಿ ಸಪ್ತಪತಿ ತುಣಿಬೇಕಾದ್ರೆ ದೇವಾನು ದೇವತೆಗಳು ಆಶೀರ್ವಾದ ಮಾಡ್ತಾ ಇರುವಂಥದ್ದು. ಮತ್ತು ಈ ಕೆತ್ತನೆ ಬಂದು ಕಾರ್ತಿಕೇಯ, ನೀವು ಜ್ಞಾನ ಇಟ್ಟು ನೋಡ್ತಿರ್ಬೋದು. ಮತ್ತು ಈ ಕೆತ್ತನೆ ಎದುರುಗಡೆ ಗಣಪತಿ ಬಪ್ಪನ ವಿಗ್ರಹವೂ ಕೂಡ ಇದೆ, ಅದು ಫೋಟೋ ನನಗೆ ಸಿಕ್ಕಲಿಲ್ಲ. ಇಲ್ಲಿ ಇನ್ನೊಂದು ವಿಶೇಷ ಅಂದರೆ ನೋಡಿ, ಇಲ್ಲಿ ಶಿವನ ಮುಖನ 3 ಮುಖದಲ್ಲಿ ಕೆತ್ತನೆ ಮಾಡಿದ್ದಾರೆ. ಮಧ್ಯಮ ಮುಖಕ್ಕೆ ತತ್ಪುರುಷ, ಬಲಗಡೆಗೆ ವಾವದೇವ ಹೆಣ್ಣಿನ ರೂಪ ಕೊಟ್ಟಿದ್ದಾರೆ, ಎಡಗಡೆಗೆ ಅಘೋರ ಅಂದರೆ ಸಿಟ್ಟಿನ ರೂಪ ಕೊಟ್ಟಿದ್ದಾರೆ. ಹೀಗೆ 3 ಮುಖಗಳನ್ನು ಇಲ್ಲಿ ಕೆತ್ತನೆ ಮಾಡಿದ್ದಾರೆ. ಇದು ಇಲ್ಲಿನ ಮೂರ್ತಿಯ ವಿಶೇಷ ಅಂತಲೇ ಹೇಳ್ಬೋದು. ಇಲ್ಲಿನ ಜಾಗದ ಇನ್ನೊಂದು ವಿಶೇಷ ಏನು ಅಂದರೆ ಇಲ್ಲಿ ತುಂಬ
ತುಂಬ ಮಂಗಗಳಿದ್ದಾವೆ ಫ್ರೆಂಡ್ಸ್. ಎಷ್ಟು ಮಂಕಿಗಳಿದ್ದಾವೆ ಅಂದರೆ ಕೈಯಲ್ಲಿ ಏನಾದರೂ ಇದ್ದರೆ ಕಿತ್ಕೊಂಡು ಹೋಗ್ತಾ ಇರ್ತವೆ. ಪರ್ಸ್ ಆಗಿರ್ಬೋದು, ಜ್ಯೂಸ್ ಡಬ್ಬಗಳಾಗಿರ್ಬೋದು, ಏನು ಬೇಕು ಅದನ್ನೇ ಸೀದಾ ಕಿತ್ಕೊಂಡು ಓಡ್ಬಿಡ್ತವೆ. ಈ ಜಾಗಕ್ಕೆ ಬಂದಾಗ ನಾವು ಪರ್ಸ್ಗಳು ಮತ್ತು ನಮ್ಮ ವಸ್ತುಗಳನ್ನ ತುಂಬ ಜಾಗ್ರತೆಯಿಂದ ಕಾಪಾಡ್ಕೋಬೇಕು. ಅದೊಂದು ಬಿಟ್ಟರೆ ಇಲ್ಲಿ ಏನು ಸಹ ಭಯ ಇಲ್ಲ. ಬೇಕಾದರೆ ನೀವು ಒಬ್ಬರೇ ಬೇಕಾದ್ರೆ ಬಂದು ಇಲ್ಲಿ ಎಲ್ಲ ಸುತ್ತಾಡ್ಕೊಂಡು ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ಇಲ್ಲಿ ಬೇರೆ ಯಾವುದೇ ರೀತಿ ಭಯ ಇಲ್ಲ. ಫುಲ್ ಎಲ್ಲ ಕಾಡು ಮತ್ತು ಇಲ್ಲೊಂದು ಮೂರು ಊರುಗಳು ಕೂಡ ಇದ್ದಾವೆ ಈ ಐಲ್ಯಾಂಡಲ್ಲಿ. ಮತ್ತು ಇನ್ನೊಂದು ವಿಶೇಷ ಅಂತಂದರೆ ಇಲ್ಲಿ ಫಾರಿನ್ನರು ಅಂದರೆ ಬೇರೆ ದೇಶದವ್ರು ಬಂದರೆ ಇಲ್ಲಿ ಟಿಕೆಟ್ ರೈಟ್ ಅಂತೂ ತುಂಬಾ ಇರುತ್ತೆ. ನೀವಲ್ಲಿ ಟಿಕೆಟ್ದು ನಾನು ಫೋಟೋ ಹಾಕಿದ್ದೀನಲ್ಲ, ಅಲ್ಲಿಗೆ ನಾನೇ ಇಟ್ಟು ನೋಡ್ಬೋದು. ನಮ್ಮ ಇಂಡಿಯನ್ಸ್ಗಾದರೆ ತುಂಬಾ ಕಮ್ಮಿ ಇಲ್ಲಿ. ಫ್ರೆಂಡ್ಸ್, ಲಾಸ್ಟ್ ಚಾನಲ್ಗೆ ನಾನು ಎರಡು ವಿಡಿಯೋ ಹಾಕಿದ್ದೆ. ಒಂದು ಫುಲ್ ಈ ಜಾಗದ ಬಗ್ಗೆ ಇನ್ಫಾರ್ಮೇಷನ್ನು, ಮತ್ತು ಒಂದು ನಾವು ಎಲ್ಲ ಹೇಗೆ ಸುತ್ತಾಡಿದ್ವಿ ಅನ್ನೋದು ಎರಡು ವಿಡಿಯೋ ಮಾಡಿ ಹಾಕಿದ್ದೆ. ಆದರೆ ಈಗ ನನ್ನ ಹತ್ರ ಅಷ್ಟು ವಿಡಿಯೋಸ್ಗಳಿಲ್ಲ, ನನಗೆ ನೆನಪಿದ್ದಷ್ಟು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇದೆಲ್ಲ ನೋಡಿದ್ದಾಯಿತು, ಈಗ ನಾವು ಕೆಳಗಡೆ ಹೋಗ್ತಾ ಇದ್ದೀವಿ. ಓಂಕಾರ ಆತಾಯನಾ ಚೋಟನಿದಿ ಕಾಯಿ. ದೇವಸ್ಥಾನದಿಂದ ಬಂದಿದ್ದಾಯ್ತು, ಇವಾಗ ನಾವೆಲ್ಲರೂ ಊಟ ಟೈಮ್ ನೋಡ್ತೀನಿ. ಈಗ ಟೈಮು 3 ಗಂಟೆ ಆಗ್ತಾ ಇದೆ. ಇಲ್ಲಂತೂ ತುಂಬ ಹೋಟ್ಲುಗಳಿದ್ದಾವೆ, ಆದರೆ ಫ್ರೆಂಡ್ಸ್ ತುಂಬಾ ಕಾಸ್ಟ್ಲಿ ಇಲ್ಲಿ ಊಟ. ನಾವು 4 ತಾಲಿ ತೊಗೊಂಡು, ನಾನು ಖುಷು ವೆಜ್ ತಾಲಿ ಮತ್ತು ನಾವಪ್ಪ ಮಗಳು ನಾನ್ ವೆಜ್ ತಾಲಿ ತೊಗೊಂಡ್ರು. ನೋಡಿದರೆ ಇಲ್ಲೇ ಸಮುದ್ರದಲ್ಲಿ ಹತ್ತಿರ ಮೀನೆಲ್ಲ ಅಷ್ಟು ಕಮ್ಮಿ ರೇಟಿಗೆ ಸಿಗುತ್ತೆ, ಆದರೆ ಫಿಶ್ ತಾಲಿ ಮಾತ್ರ ತುಂಬಾ ಕಾಸ್ಟ್ಲಿ ಇತ್ತು. ಈಗ ನಾವು ಊಟ ಮಾಡ್ಕೊಂಡು ಈಗ ಹೊರಡ್ತಾ ಇದ್ದೀವಿ. ಬೆಳಿಗ್ಗೆ ನಾವು ಮನೆ ಬಿಟ್ಟಾಗ 7:00 ಆಗಿತ್ತು, ಮತ್ತು ಇನ್ನು ಸಂಜೆ ನಾವು ಮನೆಗೆ ಹೋದಾಗ 7:30 ಆಗಿತ್ತು ರಾತ್ರಿ. ಒನ್ ಡೇ ಟ್ರಿಪ್ಪು, ತುಂಬಾ ಖುಷಿಪಟ್ಟು ಮಕ್ಕಳು ನಾವೆಲ್ರಿಗೂ ಕೂಡ ತುಂಬಾ ಖುಷಿ ಆಯಿತು. ನೋಡಿ ಈಗ ಹೊರಡ್ತಾ ಇದ್ದೀವಿ, ಇಷ್ಟು ಬೆಳಕು ಕಾಣಿಸ್ತಾ ಇದೆ. ಆದರೆ ನಾವು ಚರ್ಚಿಗೇಟಿಗೆ ಹೋಗೋಷ್ಟೊಳಗಡೆ ಸೂರ್ಯ ಮುಳುಗೋ ಹಾಗೆ ಆಯ್ತಾ ಇತ್ತು, ಅಂದರೆ ಏಕ್ದಮ್ ಸಂಜೆ ಅಂತ ಅನ್ನಿಸ್ತಾ ಇತ್ತು. ನಮ್ಮ ಮಕ್ಕಳುಗಳೆಲ್ಲ ಬಾಯ್ ಬಾಯ್ ಹೇಳ್ತಾ ಇದ್ರು ಎಲಿಫೆಂಟಾ ಕೇವ್ಗೆ, ಮಿಸ್ ಮಾಡ್ಕೋತಾ ಇದ್ರು. ಮತ್ತೆ ನಾವಿಲ್ಲಿ ಏನು ಶಾಪಿಂಗ್ ಮಾಡ್ದು ಅಂತ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೇ ಇಲ್ಲ, ತುಂಬ ಕಾಸ್ಟ್ಲಿ ಇತ್ತು ಶಾಪಿಂಗ್ ಮಾಡಲಿಕ್ಕೆ. ಅದಕ್ಕೆ ಒಂದು ಪೆನ್ನು, ಒಂದು ಬುಕ್ಕು ಮತ್ತು ಒಂದು ಶಿವಲಿಂಗ ಇಷ್ಟನ್ನ ಖರೀದಿ ಮಾಡಿದ್ರು. ನೋಡಿ ಅದೇನು ನೋಡ್ತಾ ಇದ್ರು, ಅದು ಹೊಸ ಅಲ್ಲ. ಆ ಟೈಮ್ನಲ್ಲಿ ನಮ್ದು ಅವಾಗ ತಾನೇ ಮದುವೆ ಆಗಿತ್ತು, ಎಲ್ಲ ಡ್ಯಾಮೇಜ್ ಆಗಿತ್ತು. ಅವ್ರ ಪಪ್ಪ ನನ್ನ ಕರ್ಕೊಂಡು ಬಂದಿದ್ರು ತೋರಿಸ್ಲಿಕ್ಕೆ ಅಂತ ಅಂದ್ಬಿಟ್ಟು. ಸೇಮ್ ಟು ಸೇಮ್ ಹಾಗೇ ಮಾಡಿದ್ದಾರೆ, ಏನು ಸ್ವಲ್ಪನೇ ವ್ಯತ್ಯಾಸ ಇಲ್ಲ. ಹೇಗಿತ್ತು ಹಾಗೇ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಈಗ ಆಯಿತು, ಎಲ್ಲ ಹೋಗ್ತಾ ಇದ್ದೀವಿ. ಈಗಾಗಲೇ 6 ಗಂಟೆ ಆಗ್ತಾಯಿದೆ. ಸಾಕಾಗಿದೆ, ಟಯರ್ಡ್ ಅನಿಸ್ತಾ ಇದೆ. 2 ಟೈಮು ಕೂಡ ಹೊರಗಡೆ ತಿಂದಿದ್ದಾಗಿದೆ. ಈಗ ಮನೆಗೆ ಹೋಗ್ಬಿಟ್ಟು ಏನಾದರೂ ಕೂಡ ಮಾಡಬೇಕು. ಎಷ್ಟು ಕ್ರೌಡ್ ಇದೆ ಗೊತ್ತ, ತುಂಬಾ. ವೀಕೆಂಡಲ್ಲಿ ಅಂತೂ ಇದಕ್ಕಿಂತಲೂ ಕೂಡ ಜಾಸ್ತಿನೇ ರಶ್ ಇರುತ್ತೆ ಅಂತ ಹೇಳ್ತಾರೆ. ಅದು ಇವತ್ತು ಮಂಗಳವಾರ, ಮತ್ತು 2nd Saturday 4th Saturdayನೂ ಕೂಡ ತುಂಬಾ ರಶ್ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ. ನಾವು ಆ ದಿನಗಳಲ್ಲಿ ಅಂತೂ ಯಾವಾಗಲೂ ಬಂದಿಲ್ಲ, ಸಂಡೇ ಅಂತೂ ಯಾವಾಗಲೂ ಬಂದೇ ಇಲ್ಲ. ಆದರೂ ಕೂಡ ತುಂಬ ರಶ್ ಇದೆ. ಲಾಕ್ಡೌನ್ ಆದಮೇಲೆ ಈಗ 7ನೇ ತಾರೀಕಿಂದ ಅಲ್ವರೋ ಎಲ್ಲ ಓಪನ್ ಆಗಿರೋದು. ಹಾಗಾಗಿ ಈಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಈಗ ರೈಲ್ವೆ ಸ್ಟೇಷನಿಗೆ ಹೋಗಬೇಕು. ಟ್ಯಾಕ್ಸಿಲಲ್ಲಿ ಹೋಗೋದೋ ಬಸ್ಸಲ್ಲಿ ಹೋಗೋದೋ ಗೊತ್ತಿಲ್ಲ. ತುಂಬ ಬಾಯಾರಿಕೆ ಆಯ್ತಾ ಇತ್ತು ಐಸ್ ಕ್ರೀಮ್ ತೊಗೊಂಡು. ಫ್ರೆಂಡ್ಸ್, ಏನು ಗೊತ್ತಾ, ಮುಂಬೈ ಒಳಗಡೆ ಅಂದರೆ ನಮ್ಮ ಯಜಮಾನರು ಎಲ್ಲಿಗೆ ಬೇಕಾದರೂ ಸಹ ಕರ್ಕೊಂಡು ಹೋಗ್ತಾರೆ. ಔಟ್ ಆಫ್ ಮುಂಬೈನಲ್ಲಿ 1-2 ದಿವಸ ಸ್ಟೇ ಮಾಡ್ಕೊಂಡು ನಾವು ಸುತ್ತಾಡ್ಕೊಂಡು ಬರೋಣ ಅಂದರೆ ಸ್ವಲ್ಪ ಭಯ ಪಡ್ತಾರೆ. ತುಂಬ ಕಷ್ಟಪಟ್ಟು ಇಲ್ಲಿವರೆಗೆ ಬಂದಿದ್ದೀವಿ. ಭಗವಂತ ಈಗ ಒಂದು ಸ್ವಲ್ಪ ಚೆನ್ನಾಗಿಟ್ಟಿದೆ. ಈ ರಿಸ್ಕ್ ಬೇಡ, ಮಕ್ಕಳು ಚಿಕ್ಕವು, ಚೆನ್ನಾಗಿರೋಣ ಅಂತ ಅಂದ್ಬಿಟ್ಟು ಹೊರಗಡೆ ಎಲ್ಲೂ ಸಹ ಕರ್ಕೊಂಡು ಹೋಗೋದಿಲ್ಲ. ಇದೊಂದು ಜಾಗ, ಇದ್ರ ಜೊತೆಗೆ ನೋಡಿ ಅಜಂತ ಎಲ್ಲೋರ ಇದೆಯಲ್ಲ, ಅದೊಂದು ಜಾಗ. ಒಂದ್ಸಲನಾದರೂ ನಾನು ಹೋಗಬೇಕು ಅನ್ನೋದು ತುಂಬ ಆಸೆ. ನೋಡೋಣ ಆ ಕಾಲ ಯಾವಾಗ ಬರುತ್ತೆ ಅಂತ.
ಫ್ರೆಂಡ್ಸ್ ವಿಡಿಯೋ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋನ ತುಂಬ ಜನ ನೋಡಿ ಇಷ್ಟಪಟ್ಟಿದ್ದೀರಿ, ಕೆಲವೊಬ್ಬರು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಿದ್ದೀರಿ, ತುಂಬ ತುಂಬ ಥ್ಯಾಂಕ್ಸು. ನಿಮಗೆ ಯಾವ ರೀತಿ ವಿಡಿಯೋ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಮ್ಮೆ ನನ್ನ ವಿಡಿಯೋ ನೋಡೋರಿಗೆಲ್ಲ ನನ್ನ ಹೃತ್ಪೂರ್ವಕ ವಂದನೆಗಳು.